ಚಾರ್ಜ್ಶೀಟ್ನಲ್ಲಿ ಉಲ್ಲೇಖವಾಗಿರುವಂಥ ಅಂಶಗಳು ಏನೇನು? ಚಾರ್ಜ್ಶೀಟ್ನಲ್ಲಿ ಪವಿತ್ರ ಗೌಡ ಸ್ವ ಇಚ್ಛಾ ಹೇಳಿಕೆ ದಾಖಲಾಗಿರುವಂಥದ್ದು. 8/6/2024 ಪವಿತ್ರ ಗೌಡಗೆ ಫೋನ್ ಮಾಡಿದ್ರು, ನಿನಗೆ ಗೌತಮ್ ಅಂತ ಮೆಸೇಜ್ ಮಾಡಿದವನನ್ನು ಕರೆ ತಂದಿದ್ದಾರೆ ಅಂತ ಹುಡುಗರು ಕರೆದುಕೊಂಡು ಬಂದಿದ್ದಾರೆ. ಹೀಗಂತ ಪವಿತ್ರ ಗೌಡಗೆ ಫೋನ್ ಮಾಡಿದ್ರಂತೆ ದರ್ಶನ್. ಚಾರ್ಜ್ಶೀಟಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ. ದರ್ಶನ್ ಸ್ವ ಇಚ್ಛಾ ಸ್ಟೇಟ್ಮೆಂಟ್ ಪ್ರತಿಯೂ ಕೂಡ ಲಭ್ಯವಾಗಿದೆ. ಸ್ವ ಇಚ್ಛಾ ಹೇಳಿಕೆಯನ್ನು ನೀಡಿರುವ ದರ್ಶನ್, ಸುಮಾರು 10 ವರ್ಷಗಳಿಂದ ಪರಿಚಯ ಇತ್ತು, ನಾವಿಬ್ರು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ವಿ ಅಂತ ಹೇಳಿದ್ದಾರೆ. ಕೊಲೆ ಕೇಸ್ ಬಗ್ಗೆ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಸ್ವ ಇಚ್ಛಾ ಹೇಳಿಕೆ ಕೊಟ್ಟಿರುವಂಥ ಪವಿತ್ರ ಗೌಡ ಕೂಡ, ನಟ ದರ್ಶನ್ ನಾನು ಲವ್ ಮಾಡ್ತಾ ಇದ್ವಿ ಅಂತ ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ಶೀಟ್ ಸಲ್ಲಿಕೆ ಆಗಿದ್ದು, ಚಾರ್ಜ್ಶೀಟ್ನ ಪ್ರತಿಗಳು ಈಗ ಲಭ್ಯವಾಗ್ತಾ ಇದ್ದು, ಚಾರ್ಜ್ಶೀಟ್ ಪ್ರತಿಗಳಲ್ಲಿ ಈಗ ಇವರಿಬ್ಬರ ಸಂಬಂಧದ ಬಗ್ಗೆ ಕೂಡ ಮಹತ್ವದ ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಇನ್ನು ಮತ್ತೊಂದು ಕಡೆ ಮನೆಯೂಟದ ಅರ್ಜಿ ಕೂಡ ಇಂದು ವಿಚಾರಣೆ ನಡೆದಿದೆ. ಹೈಕೋರ್ಟ್ನಲ್ಲಿ ಮನೆ ಊಟದ ಅರ್ಜಿಯನ್ನ ವಿಚಾರಣೆ ನಡೆಸಲಾಗಿದೆ. ಸೆಪ್ಟೆಂಬರ್ 11ಕ್ಕೆ ಮನೆ ಊಟದ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಈಗ ಮತ್ತೆ ದಾಸನಿಗೆ ಮತ್ತೆ ಜೈಲೂಟವೇ ಗತಿ. ನಟ ದರ್ಶನ್ ಮನೆ ಊಟ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಮತ್ತೆ ಸೆಪ್ಟೆಂಬರ್ 11ರವರೆಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಸೆಪ್ಟೆಂಬರ್ 11ಕ್ಕೆ ಮನೆಯೂಟದ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಈಗ ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ನಟ ದರ್ಶನ್ರನ್ನ ರವಾನಿಸಲಾಯಿತು. ಈಗ ಮನೆ ಊಟದ ಅರ್ಜಿ ವಿಚಾರಣೆ ನಡೆಸಿರುವಂತಹ ಕೋರ್ಟ್ ಇವತ್ತು ಮತ್ತೆ ಅರ್ಜಿಯ ವಿಚಾರಣೆಯನ್ನು ಸೆಪ್ಟೆಂಬರ್ 11ಕ್ಕೆ ಮುಂದೂಡಿದೆ. ಒಟ್ಟಿನಲ್ಲಿ ನಟ ದರ್ಶನ್ ಸೇರಿ 17 ಜನ ಆರೋಪಿಗಳ ವಿರುದ್ಧ ಚಾರ್ಜ್ಶೀಟ್ ಸಲ್ಲಿಕೆ ಮಾಡಲಾಗಿದ್ದು, ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಅವರ ಸ್ವ ಇಚ್ಛಾ ಹೇಳಿಕೆ, ಪವಿತ್ರ ಗೌಡ ಅವರ ಸ್ವ ಇಚ್ಛಾ ಹೇಳಿಕೆ ಈಗ ಹಲವು ರೀತಿಯ ಚರ್ಚೆಗಳಿಗೆ ಗ್ರಾಸವಾಗ್ತಾ ಇದೆ.